नमस्कार रि वीक्षकरे, बीदर अड़े मन के स्वागत। इवत ना ऐन तोर्सलती नोड़ी, नम तायवर बंदार सीडिले वली तोर्ती अंदर नोड़ी। मणु तु पुटी सोसी एने रेडीकारी वली हे हाकु हेल्थ नोड़ी। वली मेले अड़े भाई टेस्टू आगद, आमेल हित आगत, मईनू वाले ग्यास मेले अड़ी उ भाई बेजार आगे सल ना वली मेले अड़े वली हाकि अड़े निम् तोर्ती नोड़ी। इडी ऐन ऐन अंत नोड़ी, रेडीतर नम तायवर वली बंदर और कईल हाकोस्को ना इष्टपटे हाकोस्कोलती नोड़ी। अड़ी ऐन नोड़ी वीक्षक बरी कार्तिक मासदल कार्तिक मासदस वली मेले अड़ी होस अड़ी रेसीपी निम् तोर्ती नोड़ी। वीडियो कोने तन नोड़ी अड़ी ऐन अंत गा वलू कलित अड़ी ಇಲ್ಲಿ ನೋಡ್ರಿ ವೀಕ್ಷಕರೆ, ಈಗ ಒಣಗಿದ್ರೆ ಒಲೆ ಚಂದ, ಒಂದು ವಾರ ಹಂಗಂದ್ರೆ ಒಣಗ್ಯದ. ಇದ್ರ ಮೇಲೆ ನಾ ಪೂಜೆ ಮಾಡಿ ನಿಮ್ಗೆ ಅಡುಗೆ ಮಣ್ಣ ತೋರಿಸ್ತೀನಿ ನೋಡ್ರಿ. ಈಗ ಮೊದಲಂದ ಪೂಜೆ ಮಾಡ್ಕೋಬೇಕು, ಪೂಜೆ ಮಾಡ್ಕೊಂಡು ನಿಮ್ಗೆ ಗೊತ್ತಿಲ್ಲ ಅಂದ ಅಡುಗೆ ಅಂತ ಏನದ ಅಂಬದು ನಿಮ್ಗೆ ಆಮೇಲೆ ಹೇಳ್ತೀನಿ ರೀ. ಮೊದಲು ಪೂಜೆ ಮಾಡ್ಕೋತೀನಿ ನೋಡ್ರಿ ನಾನು. ಆಯ್ತು ನೋಡ್ರಿ, ಈಗ ಪೂಜೆ ಮಾಡೋದು. ಏನ ಮುಂದಿನ ರೆಸಿಪಿ ಏನದ, ಇದು ಅಡುಗೆ ಏನದ ಅಂಬದು ಹೇಳ್ತೀನಿ ನೋಡ್ರಿ. ಈಗ ಒಲೆ ಹಚ್ಕೋತೀನಿ ರೀ. ಮೊದಲೀಗ ಕಟ್ಟಿಗೆ ಹಾಕ್ತೀನಿ ಮೊದಲು ನೋಡ್ರಿ. ನೋಡ್ರಿ ವೀಕ್ಷಕರೆ, ಪೂಜೆ ಆಯಿತು, ಒಲೆ ಹಚ್ಕೊಂಡು ಈಗ ಇದು ಗೊತ್ತಿನ ಅಡುಗೆ ಏನದ, ಇವತ್ತಿನ ರೆಸಿಪಿ ಏನದ ಅಂತ ನೋಡ್ರಿ. ನಮ್ಮ ಮಜ್ಜಿಗೆದಂದ ಆಂಬೂರು ಮಾಡಿ ತೋರಿಸ್ಲತ್ತೀನಿ ನೋಡ್ರಿ ನಿಮ್ಗೆ. 1 ಲೀಟ್ರ್ ಹೆಂಗಂದ್ರೆ ಅಂತ ಮೊಸರಿಂದ ಇದು ಮಾಡಿ ಒಳಗೆ ನೀರು ಹಾಕಿ ಕಳಗಡಿಸಿ 1 ಲೀಟ್ರ್ ಅಂದ ಮಜ್ಜಿಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡೀನಿ. ಇದರಿಂದ ಇವತ್ತು ಮಜ್ಜಿಗೆ ಆಂಬೂರ್ನು ಅಂತಾರೆ ನಮ್ಮ ಉತ್ತರ ಕರ್ನಾಟಕ ರೀ, ಮಜ್ಜಿಗೆ ಹುಳಿನೂ ಅಂತಾರೆ ನೋಡ್ರಿ. ಇವತ್ತು ನಿಮ್ಗೆ ಅದು ತೋರಿಸ್ತೀನಿ ನೋಡ್ರಿ. ಈ ಚಳಿಗಾಲದಿಂದ ಅದು ಉಂಡ್ರೆ ಭಾಳ ಚೆಂದ ನೋಡ್ರಿ, ಹೆಲ್ತಿಗು ಆಯ್ತು. ಕೆಮ್ಮು ಶೀತ ಜ್ವರ ಏನು ಬರಲ್ಲ ನೋಡ್ರಿ. ಇದು ಮಜ್ಜಿಗೆ ತೊಗೊಂಡಿನಲ್ರಿ ನಾ, ಈಗ ಇದ್ರದಾಗ ಏನು ಮಾಡ್ಬೇಕು ರೀ? ಮೊದಲು ಕಡಲೆ ಹಿಟ್ಟು ತೊಗೊಂಡಿನಿ ರೀ. ಇದ್ರಾಗ ಒಂದು 2 ಸ್ಪೂನ್ ಅಂದ ಕಡಲೆ ಹಿಟ್ಟು ಅಂತ ಹಾಕ್ತೀನಿ ರೀ. ಜಾಸ್ತಿ ಹಾಕಿದ್ರೆ ಘಟ್ಟ ಆಗ್ತದೆ ನೋಡ್ರಿ. ನಾನು ನೋಡ್ಕೊಂಡು ಅಂತ ಹಾಕ್ಬೇಕು. ನಾ ಇಷ್ಟಕ್ಕೆ 2 ಸ್ಪೂನ್ಲಿಂದ 2 ಸ್ಪೂನ್ ತೊಗೊಂಡೀನಿ ನೋಡ್ರಿ ನಾನು ಕಡಲೆ ಹಿಟ್ಟು. ಇದು ಏನು ಮಾಡ್ಬೇಕ್ರಿ ಅಂದ್ರೆ ನಾವು ಕೈಲಿ ಅಂದರೆ ಇದು ಮಾಡ್ಕೋಬೇಕ್ರಿ. ಹಿಂದಕ್ಕೆ ನಮ್ಮ ಮುತ್ತೆ ಏನ್ರಿ ನೋಡ್ರಿ, ಚಳಿಗಾಲದಿಂದ ಅಂದ್ರೆ ನೆಗಡಿ ಅಂದ್ರೆಲ್ಲ ಬಂತಂದ್ರೆ ಮಜ್ಜಿಗೆ ಅಂಬೋರಿ ಅಂದ ಕುಡ್ದಂದ ಮಕ್ಕೋತಿರಂತ ನೋಡ್ರಿ. ಮುಂಜಾನೆ ಅಡುಗೆ ಅನ್ನೋದ ಸೀತಾಗಿಂದ ಅಂದ್ರೆ ಕಡಿಮೆ ಆಗ್ತೈತೆ ಅಂತ ನೋಡ್ರಿ. ನಾವು ಅವ್ರಲಿಂದ ಕಲ್ಕೊಂಡಿದ್ದೇವೆ ನೋಡ್ರಿ. ಮಜ್ಜಿಗೆ ಅಂಬೋರು ಅನ್ನ ಸರಿ ಸಖತ್ ಹಾಕೋದು ನೋಡ್ರಿ, ರೊಟ್ಟಿ ಸರಿ ಅನ್ನ ಸರಿ ಇಟ್ಟು ಕಲಸ್ಕೊಂಡ ನೋಡ್ರಿ. ಈಗ ನಾನು ಮಜ್ಜಿಗೆ ಕುಡಿಲಕ್ರ ಎಲ್ಲರೂ ಕುಡಿತಾರೆ ಮಜ್ಜಿಗೆ, ಬಟ್ ಇದು ಮಜ್ಜಿಗೆ ಹುಳಿ ಮಜ್ಜಿಗೆ ಆಂಬೂರು ನಮ್ಮ ಉತ್ತರ ಕರ್ನಾಟಕ ಮಜ್ಜಿಗೆ ಆಂಬೂರು ಅಂತಾರೆ ನೋಡ್ರಿ. ಇದು ಕಲಸ್ಕೊಂಡ ನೋಡ್ರಿ ಹಿಟ್ಟು. ಈಗ ನಾವು ಒಲೆ ಮೇಲೆ ಅಂದ ಗಡಿ ಬೊಗಣಿ ಇಟ್ಕೋತೀನಿ ನೋಡ್ರಿ. ಈಗ ಮಣ್ಣಿನ ಗಡಿಗೆ ಅದ ನೋಡ್ರಿ, ಇದು ನೋಡ್ರಿ ಚಂದ ಒಲೆನೂ ಹಚ್ಕೊಂಡದ, ಇದು ಗರಮ್ನೂ ಆಗ್ಯದ ಬೊಗಣಿ. ಇದ್ರಾಗ ಒಂದು 2 ಸ್ಪೂನ್ ಅಂದ ಎಣ್ಣೆ ಹಾಕೋತೀನಿ ನೋಡ್ರಿ. ನೀವು ಅಂತ ಈ ವಿಡಿಯೋ ನೋಡ್ಬಿಟ್ಟು ಅಂದ ಒಂದ್ಸಲ ಅಂತ ಮಜ್ಜಿಗೆ ಅಂಬರ್ ಅಂತ ಮಾಡ್ರಿ ಅಂದ್ರೆ ನಿಮ್ಗೆ ಅಂತ ಗೊತ್ತಾಯ್ತು ನೋಡ್ರಿ. ಸಾಸಿವೆ ಹಾಕೊಲತ್ತೀನಿ ರೀ. ಯಾಕಂದ್ರೆ ಕಾಯ್ಲಾಕ ಸ್ವಲ್ಪ ಟೈಮ್ ಹಿಡಿತದ ನೋಡ್ರಿ, ಇದು ಮಣ್ಣಿನ ಗಡಿಗೆ ಅದಲ್ರಿ, ಕಾಯ್ಲಾಕ ಅಂತ ಸ್ವಲ್ಪ ಟೈಮ್ ಹಿಡಿತದ ನೋಡ್ರಿ. ಇದ್ರಾಗಂತ ಜೀರಿಗೆ ಹಾಕೋತೀನಿ ರೀ ಒಂದು 1/2 ಸ್ಪೂನ್. ಚಂದ ಕಾಯ್ಲತ್ ನೋಡ್ರಿ, ಅದನ್ನು ಚಟಪಟ ಆಗ್ಲತ್ ನೋಡ್ರಿ. ಇದ್ರಾಗಂತ ಒಂದು ಆಮೇಲೆ ಹಾಕ್ತೀನಿ ರೀ ಸ್ವಲ್ಪ ಚಂದ ಕೆಳಗ ಮೇಲೆ ಕೆಳಗ ಮೇಲೆ ಮಾಡ್ತೀನಿ ರೀ.
ಹಸಿರು ನೋಡ್ರಿ ಸ್ವಲ್ಪ ಎಲ್ಲ ಬೆಳ್ಳಿ ಕರಿಪತ್ತ ಎಲ್ಲ ಚಂದ ಫ್ರೈ ಆಗ್ಯದ ಈಗ ನಮ್ಮ ಜೀವದಾಗ ಏನು ಕಡಲೆ ಬಿಟ್ಟೆ ಅಂತ ನಾನು ಇದು ಮಾಡ್ಕೊಂಡು ಇಟ್ಕೊಂಡೇನಿ ನೋಡ್ರಿ ಈ ಥರ ಎಂದು ಮಾಡ್ಕೊಂಡು ಇಟ್ಕೊಂಡೇನಲ್ರಿ ಒಳಗೆ ಕಡಲೆ ಹಿಟ್ಟು ಹಾಕಿ ಇವತ್ತು ಇದು ಏನು ಮಾಡ್ಬೇಕು ರೀ ಅಂದರೆ ಇದನ್ನೇ ಅಂತ ನಾವು ಬರ್ಕೋಬೇಕು ರೀ ಬರ್ಕಿ ಏನು ಮಾಡ್ಬೇಕು ರೀ ಇದು ಕೈ ಬಿಡಲಾರ್ದೇನೆ ಅಂತ ಕುದಿ ಬರ ತನೇನ ಒಂದು ಹಿಂಗೆ ಅಲ್ಗಾಡಿಸ್ತಾ ಇರ್ಬೇಕು ನೋಡಿ ಇದ್ರಾಗ ಅರಿಶಿನ ಏನು ಹಾಕಬೇಡ್ರಿ ಉಪ್ಪು ಬೇಕಾದ್ರೆ ಅಷ್ಟೇ ಹಾಕೋಬೇಕು ಒಂದು ಸಣ್ಣ ಸ್ಪೂನ್ ಇಂದ ಒಂದು ಸ್ಪೂನ್ ಇಂದ ಉಪ್ಪು ಹಾಕೊಳತ್ತೀನಿ ಕಡಿಮೆ ಬಿದ್ದರೂ ಆಮೇಲೆ ಅಂದ್ರೆ ಹಾಕೋಬೇಕು ಯಾಕಂದ್ರೆ ಮಜ್ಜಿಗೆ ಜರ ಜಾಸ್ತಿ ಹುಳಿ ಇತ್ತಂದ್ರೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಬೇಕಾಗ್ತದೆ ನೋಡ್ರಿ ನಮ್ದೇನು ಮಜ್ಜಿಗೆ ಏನು ಜಾಸ್ತಿ ಹುಳಿ ಇಲ್ರಿ ರೊಟ್ಟಿ ಬಿಸಿ ರೊಟ್ಟಿ ಸರಿ ಅನ್ನ ಸರಿ ರಾಗಿ ರೊಟ್ಟಿ ಮಜ್ಜಿಗೆ ಅಂದ್ರೆ ಚಳಗಾಲದಿಂದಾಗೇನಂದ್ರೆ ಭಾಳ ಹೆಲ್ತಿಗೂ ಒಳ್ಳೇದು ನೋಡ್ರಿ ಇಲ್ಲಿ ನೋಡ್ರಿ ವೀಕ್ಷಕರೇ ಕುದಿತ್ ನೋಡ್ರಿ ಈಗ ನಾ ಎಷ್ಟು ಹಾಕೀನಿ ನೋಡ್ರಿ ಹಿಟ್ಟು ಐತೆ ಈ ಥರ ಆಯ್ತು ನೋಡ್ರಿ ಮಜ್ಜಿಗೆ ಅಂಬರ್ ಅಂದ್ರೆ ಮಜ್ಜಿಗೆ ಅಂಬರ್ ನೋಡ್ರಿ ನೀವು ಸಖತ್ ಹತ್ತದ ನೋಡ್ರಿ ಒಂದು ಸಲ ಏನಂದ್ರೆ ನೀವು ಅನ್ನ ಜೊತೆ ಇಲ್ಲದ ನೀವು ಹಂಗೆ ಕುಡಿದು ಬಿಟ್ರು ಮಸ್ತ್ ಹಂತದ ನೋಡ್ರಿ ಈಗ ಆಲ್ಮೋಸ್ಟ್ ಆಯ್ತು ನೋಡ್ರಿ ಈಗ ಕುದಿತಿದು ಇದ್ರಾಗಿಂದ ಕೊತ್ತಂಬರಿ ಹಾಕ್ತಿದ್ದೀನಿ ನೀವು ಬೇಕಾದ್ರೆ ಸ್ವಲ್ಪ ಉಪ್ಪು ಖಾರ ಏನಂದ ಸ್ವಲ್ಪ ಕುಡಿದ್ರು ನೋಡ್ಬೋದ್ರಿ ಈಗ ರೆಡಿ ಆಯ್ತು ನೋಡ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ಅಂದ ಮಜ್ಜಿಗೆ ಆಂಬರು ಮಜ್ಜಿಗೆ ಆಂಬರು ಮಜ್ಜಿಗೆ ಹುಳಿ ಅನ್ನ ಸರಿ ರೊಟ್ಟಿ ಸರಿ ಅಂದ್ರೆ ಸಖತ್ ಹತ್ತದ ನೋಡ್ರಿ ಈ ಮಜ್ಜಿಗೆ ಅಂಬರ್ ಅಂದ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಭೇಟಿ ಆಗೋಣ ಇಂಟ್ರೆಸ್ಟಿಂಗ್ ವಿಡಿಯೋದಾಗ ಥ್ಯಾಂಕ್ ಯು